ಜೈ ಗುರುದೇವ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲೀಲಾ ಜಂಬುನಾಥ್ ಅಂಥೇಳಿ ನಾನು ಚಿತ್ರದುರ್ಗ ಜಿಲ್ಲೆ ಭರಮಸಾಗರದಿಂದ ಮಾತಾಡ್ತಾ ಇದ್ದೀನಿ. ನನಗೆ ನಾನು ಇಲ್ಲಿ ಬಂದಿರೋ ಉದ್ದೇಶ, ನನ್ನ ಕಾಲು ನೋವು, ಮಂಡಿ ನೋವು ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ತೂಕ ಇಳಿಕೆ, ಈ ಮೂರು ಸಮಸ್ಯೆಯಿಂದ ನಾನು ಬಂದೆ. ಇಲ್ಲಿ ಬಂದಿರೋದು ನನಗೆ ಹೇಳಿ, ಇದು ಒಂದು ಆನಂದ ಪ್ರಾಣಾಯಾಮ ತರಬೇತಿ ಐತಿ ಅಂತಲೇ ನನಗೆ ಗೊತ್ತಿರಲಿಲ್ಲ. ಯಾಕಂತ ಹೇಳಿದ್ರೆ ನಾವು 2 ವರ್ಷದ ತರಬೇತುದಾರರು. ನಾವು ಸುರೇಶ್ ಅಣ್ಣರು ನಮ್ಮ ಹತ್ರ, ನಾವು ಯೋಗ ತರಬೇತಿಗೆ ಹೋಗ್ತಿದ್ವಿ, ನಮಗೆ ಈ ವಿಷಯ ಆನಂದ ಗುರುಜಿ ಇದ್ದಾರೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ನಮಗೆ ಅಲ್ಲಿ ಈ ವಿಷಯ ಬಂದದ್ದು ಇಲ್ಲ, ನಾವು ಅವ್ರು ಹೇಳಿದ್ದು ಇಲ್ಲ, ನಮಗಿದು ಗೊತ್ತೂ ಇರಲಿಲ್ಲ. ಒಂದಿನ ವೀಣಾ ಹೀಗೆ ನಮಗೆ ಫೋನ್ ಮಾಡಿ, ಇಲ್ಲ ಹಿಂಗೈತ್ರಿ, ಬನ್ನಿರಿ, ನೀವು ಚೆನ್ನಾಗಾಗ್ತೈತಿ, ಬನ್ನಿರಿ, ಒಂದು ಸ್ವಲ್ಪ ಅಟೆಂಡ್ ಮಾಡಿರಿ, ನೀವು ಸೇರ್ಬಿದ್ದು ಬಿಡ್ಬೋದು, ಅದು ನಿಮ್ಮ ಇಷ್ಟ, ಬಂದು ನೋಡ್ಕೊಂಡು ಹೋಗ್ರಿ ಅಂತ ಹೇಳಿದರು. ಹಾಗೆ ಅಂಥೇಳಿ ನಾವು ಒಂದಿನ ಬಂದ್ವಿ. ಸ್ವಾಮೀಜಿಯವರು ಬಂದಿದ್ದರು, ವಿಷಯ ಹೇಳಿದರು, ತಿಳ್ಕೊಂಡ್ವಿ. ಆಮೇಲೆ ನನಗೊಂದು ಕೆಟ್ಟ ಸ್ವಭಾವ ಅಂತ ಅಂದರೆ ಏನಂದರೆ, ಏನೇ ಕಾಯಿಲೆ ಬಂದರೂ ನನಗೊಂಚೂರು ಆಯುರ್ವೇದಿಕವಾಗಿ ಮಾಡ್ಕೊಳ್ಳೋದು, ದೇವರು ಗುರು ದೇವರು ಧ್ಯಾನ ಭಕ್ತಿ ಇಂಥದ್ರನ್ನ ಕಳ್ಕೋಬೇಕು, ಆಸ್ಪತ್ರೆಗೆ ದುಡ್ಡು ಹಾಕೋದು ನನಗೆ ಇಷ್ಟ ಆಗಲ್ಲ. ಯಾಕೆಂದರೆ ನಾವು ಮಧ್ಯಮ ವರ್ಗದವರು, ನಮಗೆ ಆಸ್ಪತ್ರೆಗೆ ಹಾಕಿದರೆ ಅದು ಗುಣ ಆಗಬೇಕು ನನಗೆ ಎಷ್ಟತ್ತಿದ್ರು. ಸೀರಿಯಸ್ಸಾಗಿ ನಾನು ಆಗಬೇಕು ಅಂದ್ರೆ ಆಗಬೇಕು, ನನಗೊಂದು ಕಂಡೀಷನ್ ಪ್ರಕಾರ. ಅದು ಆಗಲ್ಲ ಅಂದಮೇಲೆ ಯಾಕೆ ಬೇರೆಯವರೆಲ್ಲ ತೋರಿಸ್ಕೊಂತಾರೆ, ಅವ್ರಿಗಾಗಲಿಲ್ಲ ನನಗೂ ಆಗಂಗಿಲ್ಲ, ಹಂಗಾರೆ ನಾನೇ ಹೋಗ್ಬೇಕು, ಬೇಡ ಬೇಡ ಅಂತ ನಾನು ಆಸ್ಪತ್ರೆಗೆ, ನನಗೆ 5-6 ವರ್ಷ ನನ್ನ ಕಾಲು ನೋವಿದ್ರು ನಾನು 1 ರೂಪಾಯಿನೂ ನಾನು ಆಸ್ಪತ್ರೆಗೆ ಖರ್ಚು ಮಾಡಿಲ್ಲ. ನಾನು ಹೆಂಗೆ ನಡೀತಿದ್ದೆ ಅಂದರೆ, ನನ್ನ ಜಡೆ ಬೆನ್ನು ಅಲುಗಾಡ್ತಿತ್ತು, ಜಡೆ ನನ್ನ ಬೆನ್ನ ಮೇಲೆ ಬೆನ್ನು ತುಂಬ ಓಡಾಡ್ತಿತ್ತು, ನಾನು ಆ ಥರ ಓಡಾಡ್ತಿದ್ದೆ. ಅದು ಇವಾಗ ನನಗೊಂದು ಸ್ವಲ್ಪ ಪೂರ ಕಡಿಮೆ ಆಗಿತ್ತು ಅಂತ ನಾನು ಹೇಳಿಲ್ಲ. ಯಾಕಂದರೆ 10 ದಿನದ ಸಾಧನೆಗೆ ಇದು ಹೋಗೋ ಅಂಥದ್ದಲ್ಲ. ಯಾಕಂದರೆ 30-40-50 ವರ್ಷದಿಂದ ತಿಂದು ತಿಂದು ದಡುವುತ್ತಿದೆ ಹಾ ಬೆಳೆಸ್ಕೊಂಡು, ನಾವು ಇವಾಗ ಇದನ್ನು ಕಡಿಮೆ 10 ದಿನದ ಕಡಿಮೆ ಮಾಡ್ಕೊಳಕ್ಕೆ ಈಗ ಮಾರ್ಗ ತೋರಿಸಿದ್ದಾರೆ ನಮಗೆ ಗುರುಗಳು. ಮಾರ್ಗವಾಗಿ ನಾವು ನಡ್ಕೊಂಡು ನಮ್ಮ ಸಾಧನೆಯ ಹಾದಿಯೊಳಗೆ ಕಲ್ಲು ಮುಳ್ಳು ಭಾಳ ಬರ್ತವೆ, ಏರು ಪೇರು ಭಾಳ ಬರ್ತವೆ, ಅದನ್ನೆಲ್ಲ ಮೆಟ್ಟಿ ನಿಂತು ಅದಕ್ಕೆ ನಮ್ಮ ಯಜಮಾನರಾಗಲಿ ನನ್ನ ಮಕ್ಕಳಾಗಲಿ ಸಹಕಾರ ಕೊಟ್ಟಿದ್ದಾರೆ. ಇದಕ್ಕಾಗಿ ನನಗಿನ್ನು ಹೋಗಮ್ಮ ಚೆನ್ನಾಗಾಗ್ತದೆ, ನೀನೇನು ನಂಬಲ್ಲ ಇಂಥದ್ದು ನಂಬಿ ಹೋಗ್ತಾ ಇದೆ ಅಂದಮೇಲೆ ಹೋಗಮ್ಮ ಚೆನ್ನಾಗಾಗ್ತದೆ ಅಂದರು. ಅವರು ಸಹಕಾರ ಕೊಟ್ಟಾರೆ, ಇಲ್ಲಿ ಗುರುಜಿಯವರು ನಮಗೆ ಚೆನ್ನಾಗಿ ಮಾರ್ಗದರ್ಶನ ಮಾಡಿದ್ದಾರೆ. ಆ ಉದ್ದೇಶದಿಂದ ನಾನು ಬಂದಿದ್ದೀನಿ, ನಾನು ಅವರಂತೆಯೇ ನಡ್ಕೊಂಡಿದ್ದೀನಿ. ನಾನೇ ಒಂದು ತುತ್ತು ಅನ್ನನೂ ಮುಟ್ಟಿಲ್ಲ 10 ದಿವಸ. ಆಮೇಲೆ ನನಗೀಗ ಒಂದು ಸ್ವಲ್ಪ ಕಾಲು ಒಂದು ಸ್ವಲ್ಪ ಕಡಿಮೆ ಆಗೈತೆ. ಇಷ್ಟು ಸಾಧನೆ ಮಾಡಿ ಈ 10 ದಿನಕ್ಕೆ ಇಷ್ಟ ಆಗೈತೆ, 20 ದಿವಸಕ್ಕೆ 10, ಆಮೇಲೆ 50 ದಿವಸಕ್ಕೆ, ವರ್ಷಕ್ಕೆ ನನಗೆ ಕಡಿಮೆ. ಇದನ್ನೇ ಸಾಧನೆ ಇಟ್ಕೊಂಡ್ರೆ ನನ್ನ ಕಾಲು ನಾನು ಪೂರ್ಣ ಗುಣಮುಖಳಾಗ್ತೀನಿ ಅನ್ನೋ ಭರವಸೆ ನನಗಿದೆ. ಆಮೇಲೆ ನನಗೆ ಗ್ಯಾಸ್ಟ್ರಿಕ್ ಟ್ರಬಲ್ ಇತ್ತು. ಗ್ಯಾಸ್ಟ್ರಿಕ್ಕಿನ ಸಲುವಾಗಿ ನಾನು 3 ದಿವಸ 6 ದಿವಸ 11,000 ಗಂಟಲೆ ಹೊಲದ ದುಡ್ಡು ಬಂದ್ರದ್ದು ಹೊಟ್ಟೆ ಉರಿಸ್ಕೊಂಡು ದುಡ್ಡು ಹಾಕಿ ಬಂದಿದ್ದೀನಿ. ಯಾಕೆ ಜೀವ ಬೇಕಾಗಿತ್ತು ಉಳಿಸ್ಕೊಂಡ್ರು ನಾನು ಅವತ್ತು. ಆದರೆ ಇವತ್ತಿನ ಪರಿಸ್ಥಿತಿ, ನಾನು ಇವತ್ತು ಗ್ಯಾಸ್ಟ್ರಿಕ್ ಸ್ವಾಮೀಜಿಯವರು ಅವತ್ತು ಒಂದು 10 ತಿಂಗಳ ಮುಂಚೆ ಬಂದಿದ್ದರೆ ನಾನು ಎಷ್ಟು ಚೆನ್ನಾಗಾಗ್ತಿತ್ತಲ್ಲ ಅಂತ ನೊಂದ್ಕೊಂತು ನನ್ನ ಮನಸ್ಸು. ಯಾಕಂತ ಹೇಳಿದರೆ ಕಾಳುಗಳು ತಿಂದರೆ ಗ್ಯಾಸ್ ಬಂದೇ ಬರ್ತದೆ ಅಂತ ಎಲ್ಲರೂ ನಂಬಿಬಿಟ್ಟಿದ್ದಾರೆ. ಸೌತೆಕಾಯಿ ಯಾರಿಗೆ ಗೊತ್ತಿಲ್ಲ, ಕ್ಯಾರೆಟ್ ಯಾರಿಗೆ ಗೊತ್ತಿಲ್ಲ, ಆಮೇಲೆ ಹೆಸರುಕಾಳು ಯಾರಿಗೆ ಗೊತ್ತು, ಎಲ್ಲ ಗೊತ್ತು. ಆದರೆ ಅದನ್ನು ಹೆಂಗೆ ಯೂಸ್ ಮಾಡಬೇಕು, ಯಾಕೆ ಯೂಸ್ ಮಾಡಬೇಕು, ಯಾರು ಯೂಸ್ ಮಾಡಬೇಕು, ಅವ್ನು ಹೆಂಗೆ ತಿನ್ನಬೇಕು, ರಾ ಫುಡ್ ತಿಂದರೆ ಗ್ಯಾಸ್ ಬರ್ತದೆ ಅಂತ ಹೇಳೋರು. ನಾನು 10 ದಿವಸ ಆಯಿತು, ನನಗೊಂದು ಸ್ವಲ್ಪನೂ ಗ್ಯಾಸ್ ಇಲ್ಲ. ನಾನು ತಿನ್ನ ತಿಂಡಿ ಟೈಮ್ ಸಮೇತ ಹೆಚ್ಚು ಕಮ್ಮಿ ಆಗ್ತೈತೆ, ಆದ್ರೂ ತಡ್ಕೊಂತಿದ್ದೀನಿ. ನಾನು ಈ ತೂಕ ಇಳಿಕೆ ಒಳಗೆ ನಾನು 1.5 ಕೆಜಿ ಕಡಿಮೆ ಆಗಿದ್ದೀನಿ. ಆಮೇಲೆ ಜನಗಳು ಇದನ್ನೆಲ್ಲ ಉಪಯೋಗಿಸ್ಕೊಳ್ಳೋದ್ರಿಂದ ನಮ್ಗೆ ಇನ್ನೂ ಹೆಚ್ಚು ಹೆಚ್ಚು ಸಹಕಾರ ಕೊಟ್ಟು ಜನ ಇದನ್ನು ಉಪಯೋಗಿಸೋದ್ರಿಂದ ಇಲ್ಲಿಗೆ ಇದನ್ನು ನಾವು ಬಿಡೋದು ಬೇಡ ಅಂತ ನಾನು ವೀಣನ ಹತ್ರ ಮಾತಾಡಿದ್ದೀನಿ. ನಾವು ಹೆಂಗಾದ್ರೂ ಯಾರು ಮಾಡದೇ ಇದ್ರೂ ಚಿಂತೆಲ್ಲ ನಾವಿಬ್ಬರ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀವಿ. ಅದೇನೋ ಗೊತ್ತಿಲ್ಲ, ಎಲ್ಲರೂ ಭರಮಸಾಗರದವ್ರು ಸಹಕಾರ ಕೊಟ್ಟು ನಾವು ನೀವು ಎಲ್ಲರೂ ಸೇರಿ ಇದನ್ನು ಉಳಿಸೋಣ ಬೆಳೆಸೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ.